ಮಂಡ್ಯದಲ್ಲಿ ಅದ್ದೂರಿ ಗವಿರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ನಡೆಯತಾ ಇದೆ ಕೆಆರ್ಪೇಟೆಯ ಕೆಆರ್ಪಾಟೆ ತಾಲೂಕು ಬೆಲ್ಲೇನಹಳ್ಳಿ ಗ್ರಾಮದಲ್ಲಿ ಗವಿರಂಗನಾಥ ಸ್ವಾಮಿಯ ದೇಗುಲ ಇದೆ ಇದು ಗೋವುಗಳ ರಕ್ಷಕನೆಂದೇ ಪ್ರಸಿದ್ಧಿ ಆಗಿರುತ್ತೆ ರಂಗನಾಥ ಸ್ವಾಮಿಯ ದೇಗುಲ ಮಂಡ್ಯದ ಡಿಸಿ ಸೇರಿ ಎಲ್ಲರೂ ಕೂಡ ಈ ರಥೋತ್ಸವಕ್ಕೆ ಅದ್ದೂರಿ ಚಾಲನೆಯನ್ನು ನೀಡ್ತಾ ಇದ್ದಾರೆ ಮಂಡ್ಯ ಡಿಸಿ ಡಾಕ್ಟರ್ ಗೋಪಾಲಕೃಷ್ಣರಿಂದ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿದೆ ಹಾಗೇನೇ ತಹಸೀಲ್ದಾರ್ ಎಂ ವಿ ರೂಪ ನೇತೃತ್ವದಲ್ಲಿ ಅದ್ದೂರಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗಿದೆ ಗವಿರಂಗನಾಥ ಬ್ರಹ್ಮ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದಾರೆ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಕ್ತರು ನೆರೆದಿದ್ದಾರೆ ರಥೋತ್ಸವದಲ್ಲಿ ಮುಗಿಲು ಮುಟ್ಟಿದ ಭಕ್ತಿ ಜಯಂಕಾರದ ಸಂಭ್ರಮ ಹಾಗೇನೇ ಹಣ್ಣು ಮತ್ತು ಜವನ ರಥದ ಕಳಸಕ್ಕೆ ಎಸೆದು ಭಕ್ತಿ ಭಾವದಿಂದ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಜನ ವಿಶೇಷವಾಗಿ ರಂಗು ತಂದ ಗಾರುಡಿ ಯಕ್ಷಗಾನ ಗೊಂಬೆಗಳು ಡೊಳ್ಳು ಪೂಜಾ ಹಾಗೂ ಪಟ್ಟಕುಣಿತ ವೀರಭದ್ರ ನೃತ್ಯ ಎಲ್ಲವೂ ಕೂಡ ಜಾತ್ರೆಯಲ್ಲಿ ಎಲ್ಲರನ್ನ ಗಮನ ಸೆಳೆಯುವಂಥ ನೃತ್ಯಗಳಾಗಿದ್ದಾವೆ ನೋಡ್ತಾ ಇದ್ದೀರಾ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ ಇದು ಕೆಆರ್ಪೇಟೆ ತಾಲೂಕಿನ ಬಿಲ್ಲೇನಹಳ್ಳಿ ಗ್ರಾಮದ ಗವಿರಂಗನಾಥ ಸ್ವಾಮಿ ದೇವಾಲಯದ ರಥೋತ್ಸವ ಬ್ರಹ್ಮರಥೋತ್ಸವ ನಡೀತಾ ಇದೆ ಡಿಸಿ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿ ಭಾಗವಹಿಸಿದ್ದಾರೆ ಗೋವುಗಳ ರಕ್ಷಕನೆಂದೇ ಈ ಸ್ವಾಮಿಯನ್ನು ಕರೀತಾ ಇದ್ದಾರಂತೆ ಹಾಗಾಗಿ ಗೋವುಗಳ ರಕ್ಷಕನೆಂದೇ ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಈ ಗವಿ ರಂಗನಾಥ ಸ್ವಾಮಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ